ನಮಗೆ ಯಾರು ಕಾಣಿಸಿದ್ರು. ನಮಗೆ ನಮ್ಮ ಮನಸ್ಸೊಳಗಿರದೆ ಎಲ್ಲ ನಮಗೆ ಅಕ್ಕಪಕ್ಕದಲ್ಲಿ ಯಾರು ಇರ್ತಾರೆ, ಇವ್ರ ಜೊತೆ ಯುದ್ಧ ಮಾಡೋದ್ರಲ್ಲಿ ನಮಗೆ ಸಮಯ ಇಲ್ಲ. ಅವ್ರ ಜೊತೆ ಯುದ್ಧ ಮಾಡೋದು ತುಂಬ ದೂರದ್ದು. ಆ ಮಕ್ಕೋಧಗಳಿಂದ ನಮಗೆ ಯಾರ್ಯಾರನ್ನು ಕಂಡರೂ ಆಗೋದಿಲ್ಲ, ನಮಗೆ ನಮ್ಮನ್ನು ಕಂಡ್ರೂ ಆಗೋದಿಲ್ಲ. ನಮ್ಮ ಮುಖ ನೋಡ್ಕೊಂಡು ಹೇಳ್ತೇವೆ, ಕಣ್ಣಲ್ಲಿ ನೋಡ್ಕೊಂಡು ಎಷ್ಟು ಕೆಟ್ಟದಾಗಿದೆ ಅಂತ ನಮಗೆ ಅನಿಸುತ್ತೆ. ಅಂದರೆ ನಮ್ಮ ಒಳಗಿರುವಂತಹ ಭಾವನೆ, ಸೊ ನಮ್ಮ ಒಳಗಿರುವ ಭಾವನೆಯಿಂದ ನಮಗೆ ಎಲ್ಲವೂ ಜಗತ್ತು ಕೆಟ್ಟದಾಗ. ಕಾಮಲೆ ಕಣ್ಣಿಗೆ ಯಾರಿಗೆ ಜಾಂಡಿಸ್ ಬಂದಿರುತ್ತೆ, ನಮಗೆ ಎಲ್ಲರೂ ಎಲ್ಲ ಜಗತ್ತು ಹಳದಿ ಹಳದಿಯಾಗಿ ಕಾಣುತ್ತೆ. ಜಾಂಡಿಸ್ ರೋಗ ಬಂದಿರೋ ಹಂಗೆ ನಮಗೆ ರೋಗ ಬಂದಿರೋದ್ರಿಂದ ಸಕಲ ಜಗತ್ತು ಎಲ್ಲ ತೊಂದರೆಗಳಿಂದ ಕಾಣಿಸ್ತಾ ಇರುತ್ತೆ. ಅದರಿಂದ ಮೊದಲು ಅಂತರಂಗ ಶುದ್ಧೀಕರಣ. ಇಲ್ಲಿ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಬೇಕಾದ್ರೆ ಒಂದು ಐದು ವಿಷಯಗಳು ನಾವು ಯಾವಾಗಲೂ ಜ್ಞಾಪಕ ಇಟ್ಕೊಂಡಿರಬೇಕು. ಒಂದು ನಮ್ಮ ಸಾಧನೆ, ಎರಡನೇದು ಸ್ವ ಅಧ್ಯಾಯ, ಮೂರನೇದು ಸದಾಚಾರ, ನಾಲ್ಕನೇದು ಸೇವಾ, ಐದನೇದು ಸಂಘ. ಸಾಧನ, ಸ್ವಾಧ್ಯಾಯ, ಸದಾಚಾರ, ಸಂಘ ಮತ್ತು ಸೇವಾ. ಇಂಗ್ಲೀಷ್ FIS. ಸಾಧನ, ಸ್ವಾಧ್ಯಾಯ, ಸದಾಚಾರ, ಸಂಘ, ಸೇವಾ. ಸಾಧನೆ ಅಂದರೆ ನಮ್ಮ ನಿತ್ಯದ ಜಪ, ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳುವಂತಹದ್ದು, ಶುಚೀಕರಣ ಆಗುವಂತಹದ್ದು, ಮತ್ತೆ ಜಪ ಮಾಡುವಂತಹದ್ದು. ನಂತರ ಸ್ವ ಅಧ್ಯಾಯ, ಭಗವದ್ಗೀತೆ, ಭಾಗವತಂ, ಚೈತನ್ಯ ಚರಿತ ಅಮೃತ, ಇದನ್ನು ಓದೋದು, ನಿತ್ಯ ಸಮಯ ಕೊಟ್ಟು ಓದಬೇಕು. ಮೂರನೇದು ಸದಾಚಾರ, ನಮ್ಮ ನಡವಳಿಕೆ, ಓದಿ ಆ ಗುಣಗಳನ್ನು ನಾವು ಆಚಾರದಲ್ಲಿ ತರಬೇಕು. ನಾಲ್ಕನೇದು ಸಂಘ, ಭಕ್ತರ ಸಂಘದಲ್ಲಿ ಇರಬೇಕು. ಐದನೇದು ಸೇವಾ, ಸೇವಾ ಯಾರ ಸೇವಾ? ಭಗವಂತನ ಸೇವಾ. ಎಲ್ಲಿ ಮಾಡ್ತೀರಾ? ಮಂದಿರದಲ್ಲಿ ಬಂದು ಮಾಡೋದು. ಮನೇಲಿ ಕೂತ್ಕೊಂಡು ಪೂಜೆ ಮಾಡಿದ್ರಿ, ಮನೆ ಕೆಲಸ ಮಾಡಿದ್ರಿ, ಅದು ಸೇವೆ ಅಲ್ಲ. ಅದು ಸೇವೆ ಆಗೋದು ಮಂದಿರದಲ್ಲಿ, ಮಂದಿರಗಳಲ್ಲಿ ತೀರ್ಥಕ್ಷೇತ್ರಗಳಿಗೆ ಹೋಗಿ ಸಾಧುಗಳ ಸೇವೆ, ಭಗವಂತನ ಸೇವೆ ಮಾಡುವಂಥದ್ದು ಸೇವೆ. ಸೊ ಈ ಐದು ವಿಷಯಗಳು ನಾವು ಯಾವಾಗಲೂ ಮಾಡಬೇಕು. ಯಾವುದಲ್ಲ ಸಾಧನ ಹೇಳಿ? ಮೊದಲನೇದು ಸಾಧನ, ಅನಂತರ ಎರಡನೇದು ಸ್ವಾಧ್ಯಾಯ. ಸ್ವಾಧ್ಯಾಯ, ನನಗೆ ಓದಕ್ಕೆ ಟೈಮ್ ಇಲ್ಲ, ಓದಕ್ಕೆ ಬರಲ್ಲ, ಇಲ್ಲ ಓದಬೇಕು, ಸ್ವಾಧ್ಯಾಯ. ಮೂರನೇದು ಸದಾಚಾರ, ಆಚರಣೆ, ಆಚರಿಸ್ಬೇಕು. ನಾಲ್ಕನೇದು ಸೇವಾ, ಸೇವಾ ಮಂದಿರಕ್ಕೆ ಬಂದು ಸೇವೆ ಮಾಡಬೇಕು, ಕಸ ಬಳಿಯೋದು, ಕ್ಲೀನಿಂಗ್ ಮಾಡೋದು, ಪಾತ್ರೆ ತೊಳೆಯೋದು. ಇಲ್ಲಿ ಬಂದು ಗುಡಿಯಲ್ಲಿ ನಾನು ಅಭಿಷೇಕ ಮಾಡ್ತೀನಿ, ಅರ್ಚನೆ ಮಾಡ್ತೀನಿ, ಪೂಜೆ ಮಾಡ್ತೀನಿ ಅನ್ನೋದಲ್ಲ, ಅಥವಾ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂತಲ್ಲ, ಬಗ್ಗಿ ಕೆಲಸ ಮಾಡಬೇಕು. ಕಸ ಬಳಿಯೋದು, ಸಗಣಿ ಎತ್ತೋದು, ಗೋಶಾಲೆ ಸೇವೆ, ಗಿಡ ಸೇವೆ, ನೀರು ಹಾಕೋದು, ಸೊ ಇದು ಸೇವೆ. ಪ್ರಚಾರ ಮಾಡೋದು, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋದು, ಹೋಗಿ ಮನೆ ಮನೆಗಳಿಗೆ ಹೋಗಿ ಪುಸ್ತಕಗಳನ್ನು ಪ್ರಚಾರ ಮಾಡೋದು, ಇವಾಗ ಜನರನ್ನು ಕರೆದು ಅವರಿಗೆ ಹರಿಯ ನಾಮಸ್ಮರಣೆಯನ್ನು ಕೊಡುವಂತಹದ್ದು ಸೇವಾ. ನಮ್ಮ ಮನೇಲಿ ಕೂತ್ಕೊಂಡಿದ್ದೆಲ್ಲ ಆಗೋದಿಲ್ಲ. ಆಯಿತು, ಚೈತನ್ಯ ಮಹಾಪ್ರಭು ಹೇಳ್ತು, ಸೇವಾ, ಹೋಗಿ ಪ್ರಚಾರ ಮಾಡಿ, ಯಾರೆಲ್ಲ ಭಾರತ ಭೂಮಿಯಲ್ಲಿ ಹುಟ್ಟಿದ್ದೀರಾ ನೀವು ಹರಿಯ ನಾಮಸ್ಮರಣೆ ಪ್ರಚಾರ ಮಾಡಬೇಕು ಅಂತ. ಆನ್ಲೈನಲ್ಲಿ ಮೆಸೇಜ್ ಕಳಿಸೋದಲ್ಲ, ಎಲ್ಲಕ್ಕೆ ಮೆಸೇಜ್ ಕೊಡ, ಹರೇ ಕೃಷ್ಣ ಅಂತ ಎಲ್ಲಕ್ಕೆ ಮೆಸೇಜ್ ಕಳಿಸ್ಬಿಟ್ರೆ ಆಗೋದು. ಅವ್ರ ಕೈಯಲ್ಲಿ ಹರಿಯ ನಾಮಸ್ಮರಣೆ ಮಾಡಿಸ್ಬೇಕು. ಅನಂತರ ಸಂಘ, ಸಂಘ ಭಕ್ತರ ಸಂಘ, ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ನಮ್ಮ ಪರಿವಾರನೇ ಮುಖ್ಯ, ಮಕ್ಕಳು ಮುಖ್ಯ, ಗಂಡ ಮುಖ್ಯ, ಅತ್ತೆ ಮಾವ ಮುಖ್ಯ,
ಮನೆ ಸೇವೆ ಮಾಡಿದ್ರೇನೆ ಮಂದಿರ ಸೇವೆ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತ ಕೂತ್ಕೊಂಡ್ರೆ ಇದೇ ವರ್ಷಗಳಲ್ಲಿ ಇಷ್ಟೆಲ್ಲ ವರ್ಷಗಳಿದೆ, ಇಷ್ಟೆಲ್ಲ ದ್ವೀಪಗಳಿದೆ, ಇಷ್ಟೆಲ್ಲ ಲೋಕಗಳಿದೆ, ಕೆಲವೇ ಹುಳ ಆಗಿ ಕೆಲವೇ ಮನುಷ್ಯರಾಗಿ ಹಿಂಗೇ ತಿರುಗಾಡ್ತಾ ಇತ್ತು. ಸೊ ಭಗವಂತ ಇಷ್ಟು ಅವಕಾಶ ಕೊಟ್ಟಿದ್ದಾನೆ, ಇಷ್ಟು ದೊಡ್ಡ ಜಾಗ ಇದೆ, ಹಿಂಗಿನೆಲ್ಲ ಆಸೆಗಳಿದೆ ಪೂರೈಕೆ ಮಾಡಲಿಕ್ಕೆ, ಇಷ್ಟೆಲ್ಲೇ ತಿರುಗಾಡ್ತಾ ಇರ್ಬೋದು. ಆದರೆ ಇದೆಲ್ಲ ಏನು? ತಾತ್ಕಾಲಿಕ. ಮತ್ತೆ ಮತ್ತೆ ನಾವು ಜನ್ಮ ಮೃತ್ಯು ಜರಾವ್ಯಾಧಿನ ಅನುಭವಿಸ್ಬೇಕಾಗುತ್ತೆ. ಸೊ ಈ ಐದು ವಿಷಯಗಳು ಯಾಕೆ ಇಟ್ಕೋಬೇಕು? ಕೆಲವೊಮ್ಮೆ ನಮ್ಮ ಪೂರ್ವ ಕರ್ಮಗಳಿಂದ, ಪ್ರಾರಬ್ಧ ಕರ್ಮಗಳಿಂದ ಕೆಲವೊಮ್ಮೆ ಏನಾಗುತ್ತೆ, ಯಾವುದಾದ್ರೂ ಒಂದು ಈ ವಿಷಯ ಅದು ಮಾಸ ಹೋಗ್ಬಿಡುತ್ತೆ. ಸಾಧನ ಜಪ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ, ಆಗ ಇನ್ನು ಮಿಕ್ಕಿದ ನಾಲ್ಕು ವಿಷಯಗಳ ಬಗ್ಗೆ ಆಶ್ರಯ ಪಡ್ಕೋಬೇಕು. ಹಿಂಗೆ ಬಿರುಗಾಳಿ ಬಂದಾಗ ಎಲ್ಲ ಎಗರ್ಕೊಂಡು ಹೋಗ್ಬಿಡುತ್ತೋ, ಹಾಗೆ ಕೆಲವೊಮ್ಮೆ ಜೀವನದಲ್ಲಿ ಕೆಲವೊಮ್ಮೆ ಜಿಗುಪ್ಸೆ ಬರುತ್ತೆ. ನಾನಾ ರೀತಿಯ ದೈಹಿಕವಾಗಿ ಏನೋ ಪ್ರಾಬ್ಲಮ್ ಬರ್ಬೋದು. ಸೊ ಹೇಗೊಂದು ರೀತಿಯಲ್ಲಿ ಏನಾಗುತ್ತೆ, ಸಾಧನ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಅಟ್ಲೀಸ್ಟ್ ಸ್ವಾಧ್ಯಾಯ, ಸದಾಚಾರ, ಸಂಘ ಹಾಗೂ ಸೇವಾ ನಾವು ತೊಡಕೊಂಡ್ರೆ ಮತ್ತೆ ಪುನಃ ನಮ್ಮ ಸಾಧನ ಪುನರ್ಚೇತನಗೊಳ್ಳುತ್ತೆ. ಹಾಗೆಯೇ ಸ್ವಾಧ್ಯಾಯ, ಕೆಲವು ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ, ಅಟ್ಲೀಸ್ಟ್ ಮಿಕ್ಕಿದ ಕಾರ್ಯಗಳನ್ನು ಮಾಡ್ತಾ ಇದ್ರೆ. ಹಾಗೆಯೇ ಸದಾಚಾರ, ನಡವಳಿಕೆ, ಕೆಲವೊಮ್ಮೆ ನಮ್ಮ ಗುಣಗಳು ಯಾವತ್ತೆ ಕ್ರೋಧ ಏನೋ ವ್ಯಕ್ತ ಆಗುತ್ತೆ, ಆದರೂ ಹೇಗೋ ನಾವು ಭಕ್ತರ ಸಂಘದಲ್ಲಿ ಇರ್ತೀವಿ, ಸೇವೆ ಮಾಡ್ತಾ ಇರ್ತೀವಿ, ಮತ್ತೆ ಪುನಃ ನಮ್ಮ ಒಂದು ಗುಣಗಳನ್ನು ಬೆಳೆಸ್ಕೋಬೋದು. ಸಂಘ ಕೆಲವೊಮ್ಮೆ ಆಗುತ್ತೆ ಭಕ್ತರ ನಡುವೆ ಒಂದೊಂದ್ಸಲ ಸಿಟ್ಟು ಬರುತ್ತೆ, ಏನೋ ಒಂದು ಇದಾಗುತ್ತೆ, ತಪ್ಪು ನಡವಳಿಕೆಗಳಾಗುತ್ತೆ. ಆದರೆ ನಾವು ಮಿಕ್ಕಿದ ಒಂದು ನಾಲ್ಕು ವಿಷಯಗಳನ್ನು ಮಾಡ್ತಾ ಇದ್ರೆ ಪುನಃ ಆ ಭಕ್ತರ ಮಧ್ಯೆ ಪ್ರೀತಿ ಅನ್ನೋದು ತಿರ್ಗಾ ಉದ್ಭವ ಆಗುತ್ತೆ. ಕೆಲವೊಮ್ಮೆ ಸೇವೆ ಸಿಗದೇ ಇರ್ಬೋದು ಇನ್ನೊಂದು ಕಾರಣದಿಂದ. ಆದರೆ ನಾವು ಮಿಕ್ಕಿದ ಒಂದು ನಾಲ್ಕು ವಿಷಯಗಳು ಪಾಲನೆ ಮಾಡ್ತಾ ಇದ್ರೆ ತಿರ್ಗಾ ಸೇವೆಯಲ್ಲಿ ನಾವು ನಿರತರಾಗ್ತೀವಿ. ಹೀಗೆ ಬಿರುಗಾಳಿ ಯಾವ ಕಡೆಯಿಂದ ಬರುತ್ತೆ ಗೊತ್ತಾಗಲ್ಲ, ಯಾಕಂದರೆ ಜೀವನ ಹೀಗೆ ಭೌತಿಕ ಜಗತ್ತಿನಲ್ಲಿ ಯಾವಾಗ ಎಲ್ಲಿ ಯಾವ ರೀತಿ ಜೀವನದಲ್ಲಿ ಬಿರುಗಾಳಿ ಎಳಿತೆ ಗೊತ್ತಾಗೋದು. ಅದೇ ನಾವು ಈ ಐದು ವಿಷಯಗಳಲ್ಲಿ ಒಂದನಾದರೂ ಗಟ್ಟಿಗೆ ಇಟ್ಕೊಂಡಿದ್ರೆ ಮತ್ತೆ ಪುನಃ ಈ ಎಲ್ಲ ಐದು ವಿಷಯಗಳನ್ನು ನಾವು ತೊಡಕ್ಬೋದು. ಇದ್ರೇ ನಮಗೆ ಭಗವಂತ ಪ್ರಾಪ್ತಿಯಾಗೋದು. ಹರೇ ಕೃಷ್ಣ. ಒಂದು ಪ್ರಶ್ನೆಗಳಿದೆಯಾ?